ಸ್ನೇಹಿತರೆ ಗೃಹ ಜ್ಯೋತಿ ಎರಡು ಯೂನಿಟ್ ವಿದ್ಯುತ್ ಉಚಿತ ಒಂದು ಹೊಸ ಅಪ್ಡೇಟ್ ಬಂದಿದೆ ಈ ಒಂದು ಹೊಸ ಅಪ್ಡೇಟ್ನಲ್ಲಿ ಆರ್ ಆರ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ ಮತ್ತು ಇದನ್ನು ಎಲ್ಲಿ ಮಾಡಿಸ್ಬೇಕಂತ ಭಾಳಷ್ಟು ಜನ ಗೊಂದಲದಲ್ಲಿತ್ತು ಸೊ ಹಾಗಾಗಿ ಇವಾಗ ಒಂದು ವಿದ್ಯುತ್ ಇಲಾಖೆ ವತಿಯಿಂದ ಒಂದು ಅಪ್ಡೇಟನ್ನು ಬಂದಿದೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಈ ಒಂದು ಆರ್ ಆರ್ ನಂಬರಿಗೆ ಯಾವ ರೀತಿ ಲಿಂಕ್ ಮಾಡಬೇಕು ಮತ್ತು ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಏನು ತೊಂದರೆ ಆಗೋದಿಲ್ಲ ಅಂತ ಸ್ನೇಹಿತರೆ ಪೇಪರ್ನಲ್ಲಿ ಬಂದಿದೆ ನೋಡಿ ಇವತ್ತಿನ ಪೇಪರ್ನಲ್ಲಿ ಬಂದಿರುವಂಥದ್ದು ಗೃಹ ಜ್ಯೋತಿ ನೋಂದಣಿಗೆ ಆಧಾರ್ ಅಂತ ಸ್ನೇಹಿತರೆ ನಿಮ್ಮೊಂದು ಆಧಾರ್ ಕಾರ್ಡನ್ನು ಈ ಒಂದು ಆರ್ ಆರ್ ಗೆ ಗೃಹ ಜ್ಯೋತಿ ಸೌಲಭ್ಯ ನೀವು ಪಡಿಬೇಕಂದ್ರೆ ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ಲಿಂಕ್ ಮಾಡಲೇಬೇಕಂತ ಕೊಟ್ಟಿದ್ದಾರೆ ಅದನ್ನು ಎಲ್ಲಿ ಲಿಂಕ್ ಮಾಡಬೇಕು ಕೆ ಬಿ ಆಫೀಸ್ಗಳಲ್ಲಿ ಲಿಂಕ್ ಮಾಡಬೇಕಾ ಅಥವಾ ಇನ್ನಿತರ ಎಲ್ಲಿ ಮಾಡಬೇಕನ್ನೋ ಜನ್ ಜನರಲ್ಲಿ ಗೊಂದಲ ಭಾಳಷ್ಟು ಇತ್ತು ಸೊ ಅದಕ್ಕಾಗಿ ಸರ್ಕಾರ ಅದನ್ನು ಸ್ಪಷ್ಟನೆ ಕೊಟ್ಟು ಇವಾಗ ಆಧಾರ್ ಕಾರ್ಡನ್ನು ನಿಮ್ಮ ಒಂದು ಆರ್ ಆರ್ ಗೆ ಸೇವಾ ಸಿಂಧು ಪೋರ್ಟಲಲ್ಲಿ ಲಿಂಕ್ ಮಾಡಬೇಕು ಅಂತ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದೆ ಸ್ನೇಹಿತರೆ ಭಾಳಷ್ಟು ಜನ ಕೇಳ್ತಾ ಆರ್ ಆರ್ ನಂಬರ್ನ ಯಾವ ರೀತಿ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಇವಾಗ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆ ನಿಮ್ಮ ಸೇವಾ ಚಂದು ಪೋರ್ಟಲಲ್ಲಿ ಜೋಡಣೆ ಮಾಡಬೇಕು ಅಂತ ಕೊಟ್ಟಿದೆ ನೋಡಿ ಆಧಾರ್ ಸಂಖ್ಯೆಯನ್ನು ಸೇವಾ ಚಂದು ಪೋರ್ಟಲಲ್ಲಿ ಜೋಡಣೆ ಮಾಡಿ ನಮ್ಮ ಸೌಲಭ್ಯ ಸಲಭೆ ಪಡೆಯೋದಾಗಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ಹದಿನೆಂಟರಿಂದ ಈ ಒಂದು ಯೋಜನೆಗೆ ಆನ್ಲೈನ್ ಅಪ್ಲಿಕೇಶನ್ ಜಾರಿ ಆಗಲಿದೆ ಅಂದರೆ ನಾಳೆಯಿಂದ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಗೃಹ ಜ್ಯೋತಿ ಯೋಜನೆಗೆ ನಾಳೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವಾಗಲೇ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಆ ಒಂದು ಆಧಾರ್ ನಂಬರ್ಗೆ ಕೊಟ್ಟರೆ ಲಿಂಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಆ ಅಪ್ಲಿಕೇಶನ್ ಆಗುವಾಗ ನಿಮ್ಮೊಂದು ಆಧಾರ್ ಕಾರ್ಡ್ ಎಂಟ್ರ್ ಮಾಡ್ತೀರಲ್ಲ ಆಧಾರ್ ಅಥೆಂಟಿಕೇಶನ್ ಪ್ರೊಸೆಸ್ ಇರುತ್ತೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಯಾರ ಹೆಸಲ್ಲೇ ನಿಮ್ಮ ಒಂದು ಆಧಾರ್ ನಂಬರ್ ಇದೆಯೋ ಅವ್ರದ್ದೇ ಒಂದು ಆಧಾರ್ ಕಾರ್ಡನ್ನು ನೀವು ಅಲ್ಲಿ ಎಂಟ್ರಿ ಮಾಡಿದರೆ ಆ ಒಂದು ಆಧಾರ್ ಕಾರ್ಡು ಆರ್ ನಂಬರ್ಗೆ ಲಿಂಕ್ ಆಗುತ್ತೆ ಅಂತ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದೇ ರೀತಿ ಗೊಂದಲ ಬೇಡ ನಿಮ್ಮ ಒಂದು ಆರ್ ನಂಬರ್ ಮನೆಯ ಮೀಟರ್ ಏನಿರುತ್ತಲ್ಲ ಆ ಒಂದು ಮೀಟರ್ ಯಾರಸಲಿರುತ್ತೋ ಅವ್ರದ್ದೇ ಆಧಾರ್ ಕಾರ್ಡಲ್ಲಿ ಕೊಟ್ಟರೆ ಅವ್ರ ಸಲ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಲಿಂಕ್ ಆಗುತ್ತೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಆಗ ಹೀಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಏನು ತಲೆ ಕೆಡಿಸ್ಕೋಬೇಡಿ ಅಪ್ಲಿಕೇಶನ್ ಹಾಕಿ ಆಟೋಮೆಟಿಕ್ ಆಗಿ ತಾನಾಗಿ ಆಧಾರ್ ಕಾರ್ಡು ಲಿಂಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಜಸ್ಟ್ ನೀವು ಅಪ್ಲಿಕೇಶನ್ ಹಾಕಿದರೆ ಸಾಕು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ ನಿನ್ನೆ ದಿನ ಕೂಡ ಹೇಳಿದೆ ನಿಮಗೆ ಎಲ್ಲ ಒಂದು ಯೋಜನೆಗಳು ಸ್ಕೀಮ್ಗಳು ಒಂದೇ ನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಸಲ್ಲಿಸಿದ್ದಾರೆ ಇದು ಕೂಡ ಅಷ್ಟೇ ನಿನ್ನೆ ಏನು ನೋಡಿದ್ದೀರಲ್ಲ ನೀವು ಎಲ್ಲರೂ ಅಪ್ಲಿಕೇಶನ್ ಹಾಕೋದು ಸೇವಾ ಸಿಂಧು ಜಿ ಎಸ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಅಂತ ಇದೇ ಒಂದು ವೆಬ್ಸೈಟ್ನಲ್ಲಿ ಎಲ್ಲ ನಾಲ್ಕು ಯೋಜನೆಗಳು ಇದೇ ಒಂದು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕೋದಿರುತ್ತೆ ಲಿಂಕ್ ಕೂಡ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ನೋಡ್ಕೋಬೋದು ಮತ್ತು ನಾಳೆ ನಿಮಗೆ ಹದಿನೆಂಟನೇ ತಾರೀಕು ಅಪ್ಲಿಕೇಶನ್ ಹಾಕಿ ಕೂಡ ತೋರಿಸ್ತೀನಿ ಗೃಹ ಜ್ಯೋತಿಗೆ ಏನೆಲ್ಲ ಮಾಹಿತಿಯನ್ನು ಕೇಳುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಆಗಿ ತುಂಬ ಸುಲಭವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿಕೊಟ್ಟು ಅಪ್ಲಿಕೇಶನ್ ಹಾಕೋದನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಯಾವುದೇ ರೀತಿ ಅವಸರ ಮಾಡಬೇಡಿ ಅಪ್ಲಿಕೇಶನ್ ಹಾಕುವಾಗ ತುಂಬ ಆಗಿ ನಿಧಾನವಾಗಿ ಹಾಕಬೇಕಾಗುತ್ತೆ ಅವಸರ ಮಾಡಿ ನೀವೇನಾದರೂ ತಪ್ಪು ಎಂಟ್ರಿ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ ಯೋಜನೆ ಸಿಗೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅವಸರ ಮಾಡೋಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಇರಲಿ ಇದೆ ಅಂತಲ್ಲ ಇನ್ನು ಯಾವುದೇ ಅಪ್ಲಿಕೇಶನ್ ಇರಲಿ ನೀವು ಜಾಬ್ ಅಪ್ಲಿಕೇಶನ್ ಆಗಿರ್ಬೋದು ಇನ್ನಿತರ ಬೇರೆ ಬೇರೆ ಅಪ್ಲಿಕೇಶನ್ ಆಗಿರ್ಬೋದು ಅಪ್ಲಿಕೇಶನ್ ಹಾಕುವಾಗ ತುಂಬ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಈ ಒಂದು ಗೃಹ ಜ್ಯೋತಿಯ ಒಂದು ಆಧಾರ್ ಕಾರ್ಡನ್ನು ಆರ್ ಆರ್ ಗೆ ಲಿಂಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ ಇದ್ದರೆ ಈ ಒಂದು ಗೃಹ ಜ್ಯೋತಿ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ ಅಂತ ಡೌಟ್ ಇದ್ದರೆ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಕೂಡ ನಿಮಗೆ ಉತ್ತರವನ್ನು ಕೊಡ್ತೇನೆ ಮತ್ತು ನಾಳೆ ಅರ್ಜಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಈ ಥರ ಮಾಹಿತಿ ಕೊಡ್ತಾ ಇರ್ತೀನಿ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್